Matridevo Bhava, Pitridevo Bhava, Gurudevo Bhava, Atithi Devo Bhava. ಇವತ್ತು ಇಲ್ಲಿ ಬಂದರೆ ನನಗೆ ನಿಜವಾಗ್ಲೂ ನಾನು ಉಡುಪಿಗೆ ಹೋದಂಗೆ ಅನಿಸ್ತು. ಯಾಕೆಂದರೆ ಬರೀ ಉದ್ದಲಂಗ, ರೇಷ್ಮೆ ಉದ್ದಲಂಗ, ಬ್ಲೌಸು. ಸೊ ಈ ಒಂದು ಸಂಸ್ಕೃತಿ ಮಕ್ಕಳಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಶಾಸ್ತ್ರೀಯ ಸಂಗೀತಕ್ಕೆ ಮಕ್ಕಳನ್ನು ಅಳವಡಿಸಿದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ ಬರೀ ಜೀನ್ಸ್ ಪ್ಯಾಂಟು, ಮಿಡಿ ಇಂಥವು ಬರ್ತವೆ ಅಷ್ಟೇ. ಸೊ ಇವಾಗಿನ ರನ್ನಿಂಗ್ ರೇಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ರನ್ನಿಂಗ್ ರೇಸ್ ಇರುವಂಥ ಯುಗದಲ್ಲಿ ಬರೀ ಡಾಕ್ಟ್ರುಗಳು ಇಂಜಿನಿಯರ್ಗಳನ್ನ ಹುಟ್ಟಾಕೋ ಇಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನ ಹುಟ್ಟಾಕೋ ಪೇರೆಂಟ್ಸೇ ಜಾಸ್ತಿ ಇರುವಾಗ ಶಾಸ್ತ್ರೀಯ ಸಂಗೀತಕ್ಕೆ ಮಕ್ಕಳನ್ನು ಸೇರಿಸಿ ಅದರಲ್ಲಿ ಅವರ ಪಾಂಡಿತ್ಯವನ್ನು ನಾವು ನೋಡುವ ಆಸೆ ಇದೆ ಅಂತನ್ನುವ ತಂದೆ ತಾಯಿಗಳಿಗೆ ಫಸ್ಟ್ ದೊಡ್ಡ ಸಲಾಮ್. ನನ್ನ ಮಗಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ತುಂಬ ಲೇಟಾಗಿ ಹುಟ್ಟಿದ್ಲು ನನಗೆ. ಬೇಗ ಹುಟ್ಟಿದ್ರೂ ನಾನು ಅಥವಾ ಶಾಸ್ತ್ರಿ ಆಗಲಿ ಅವಳನ್ನು ನೀನು ಏನು ಓದ್ತೀಯ ಮಗು ಅಂತ ಬಲವಂತ ಮಾಡ್ತಿರ್ಲಿಲ್ಲ. ಸಂಗೀತ ಖಂಡಿತ ಕಲಿ ಮಗು ಅಂತ ಬಲವಂತ ಮಾಡ್ತಿದ್ವಿ. ಸೊ ಆ ಥರ ಬಲವಂತ ಮಾಡುವಂಥ ಪೇರೆಂಟ್ಸ್ ದಯವಿಟ್ಟು ಎಚ್ಚೆತ್ಕೊಂಡು ಮುಂದೆ ಬನ್ನಿ. ಇದು ನನ್ನ ಕೈಂಡ್ ರಿಕ್ವೆಸ್ಟ್. ಯಾಕಂದರೆ ಸಂಗೀತ ಅನ್ನುವಂಥದ್ದು ಆಂತರ್ಯದ ದೊಡ್ಡ ವ್ಯಕ್ತಿಗಳಿದ್ದಾರೆ. ನಾನು ನನ್ನ ಅನುಭವನ ಮಾತಾಡ್ತಿದ್ದೀನಿ ಅಷ್ಟೇ. ಯಾಕೆಂದರೆ ಫಿಲಾಸಫಿ ಮಾತಾಡುವಂಥ ವಯಸ್ಸು ಅಂದರೆ ಅಷ್ಟೊಂದು ಅನುಭವ ನನಗಿಲ್ಲ, ವಯಸ್ಸಾಗಿದೆ ಬಟ್ ಅಷ್ಟೊಂದು ಅನುಭವ ನನಗಿಲ್ಲ. ಆದರೆ ನನ್ನ ಒಂದು ಅನುಭವದ ಪ್ರಕಾರ ಏನಿದೆ ಅಂತಂದರೆ ಸಂಗೀತ ಅನ್ನುವಂಥದ್ದು ಒಳಗಡೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಘನವಿದ್ಯೆ. ಬರೀ ಒಂದು ಸಾ ಅನ್ನೋದನ್ನು ಶ್ರುತಿಯಲ್ಲಿ ಹಾಡಿ ತಂಬೂರ ಮಾತ್ರ ಮೀಟಿದ್ರೆ ಸಾಕು, ಬರೀ ಸಾ ಇದು ಶ್ರುತಿ ಸೇರಿದೆ ಅಂದರೆ ನಿಮ್ಮ ಆತ್ಮ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಡೀಪ್ ಮೀನಿಂಗ್ ಇದೆ ಮ್ಯೂಸಿಕ್ಕಿಗೆ. ಅದ ನಂತರ ಬರುವಂಥದ್ದು ರೀ ಗ ಮ ಎಲ್ಲ. ಸೊ ಸಂಗೀತ ಪ್ರಾಕಾರ ಸಂಗೀತ ಅನ್ನುವ ವಿದ್ಯೆಯೇ ಅಷ್ಟೊಂದು ಅದ್ಭುತವಾದ ಸಮುದ್ರ. ಸೊ ಆ ಸಮುದ್ರದಲ್ಲೂ ಸಣ್ಣ ಮೀನಾಗಲಿಕ್ಕಾದರೂ ಪ್ರಯತ್ನ ಪಡೋಣ ನಾವೆಲ್ಲರೂ, ಒಂದು ಸಣ್ಣ ಮೀನಾಗಲಿಕ್ಕಾದರೂ ಪ್ರಯತ್ನ ಪಡೋಣ ಅಂತ ಇದು ನನ್ನ ಆಸೆ. ನಾನು ಹುಟ್ಟಿದಾಗಲ ನಾನು 4th ಅವಳು, ನನ್ನ ತಂದೆ ತಾಯಿಗೆ ನಾನು 4th ಮಗು. ನನ್ನ ಹಿರಿಯ ಅಕ್ಕ ಫಸ್ಟು ವೀಣೆ ಸೇರಿದ್ಲು. ಸೊ SSLC ಅಂತ ಬಂದಾಗ ವೀಣೆ ವಿದ್ಯೆ ಸೈಡ್ಗೆ ಹೋಯಿತು. 10th ಕ್ಲಾಸು ಜಾಸ್ತಿ ಓದಬೇಕು, PUC ಜಾಸ್ತಿ ಓದಬೇಕು, ಸೆಕೆಂಡ್ PUC ಜಾಸ್ತಿ ಓದಬೇಕು, ಇದು ಆಯಿತು. ನನ್ನ 2nd ಅಣ್ಣ ಅವನು ತಬಲ ಕಲಿತ, ಅವನದು ಅಷ್ಟೇ ಆಯಿತು. ನಾವು 4-5 ತಿಂಗಳು ಕ್ಲಾಸ್ಗೆ ಹೋದ, ಆಮೇಲೆ ಓದೋ ಕಡೆ ಗಮನ ಕೊಡು ಅಂತ ನಮ್ಮ ಅಪ್ಪ ಗಲಾಟೆ. ನನ್ನ ತಾಯಿ ಬಹಳ ಅದ್ಭುತವಾದ ಗಾಯಕಿ, she is 78, ಈಗಲೂ ಹಾರ್ಮೋನಿಯಂ ನುಡಿಸ್ಕೊಂಡು ಹಾಡ್ತಾರೆ, ಡೈಲಿ ಭಜನೆ ಅಂತ ಒಂದು ಮಾಡ್ತಾರೆ. ಸೊ ಅವಳ ಅವರ ಒಂದು ವಂಶ ಪಾರಂಪರೆ ಹೇಗಿದೆ ಅಂತಂದರೆ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಅವಳ ತಂದೆ ಅಡುಗೆ ಕೆಲಸ ಮಾಡ್ತಾಯಿದ್ರು, ಆತನು ಗಾಯಕ. ಸೊ ಹಾಗೆ ಬಂದಿದ್ದು ನಮಗೆ ಗಾಯನದ ಒಂದು ಜೀನ್ಸಿಂದ ಬರುತ್ತೆ ಅಂತ ಏನಾದರೂ ಹೇಳಿದ್ರೆ ಹಾಗೆ ಬಂದಿದೆ. ಸೊ ನಮ್ಮ ಅಮ್ಮನಿಗೆ ಒಳಗಡೆ ಕೊರಗಿತ್ತು, ಒಂದಾದರೂ ಮಗುವಿಗೆ ಸಂಗೀತ ಅದ್ಭುತವಾಗಿ ಹೇಳ್ಕೊಡ್ಬೇಕಲ್ಲ. ನಾನು ಚಿಕ್ಕವಳಿದ್ದಾಗ 3 ವಯಸ್ಸು ನನಗೆ, 3rd ವರ್ಷ ಇದ್ದಾಗ ನಮ್ಮ ಅಕ್ಕ ವೀಣೆ ಯಾವಾಗಲೋ ಇಷ್ಟ ಬಂದಾಗ ಸ್ವಲ್ಪ ಧೂಳು ಹೊಡೆದು ಹಾಗೆ ಒಂಚೂರು ಟ್ರೈ ಮಾಡ್ತಿದ್ಲು. ಅವಾಗ ನನಗೂ ಬರುತ್ತೆ ಸಂಗೀತ ಅಂತಬಿಟ್ಟು ಸಾರಿ ಗಾಮ ಪಾದಾನಿ ಹೆಂಗೆಂಗೋ ಹಾಡ್ತಿದ್ದಂತೆ. ನಮ್ಮಮ್ಮ ನೋಡಿಬಿಟ್ಟು ಯಾವ ಇದಕ್ಕೆ ಆಸೆ ಇದೆಯೇನೋ, ಇದಕ್ಕಾರು ಹೇಳಿಸ್ತೀನಿ ನಾನು ಅಂತ ಶುರು ಮಾಡಿದ್ಲು. ನನ್ನ ಗುರು ಶ್ರೀಯುತ ಉಡುಪಿ ವಾಸುದೇವ ಭಟ್ ಅವರು ಇವಾಗಲೂ ಇದ್ದಾರೆ, ಏಕೈಕ ಗುರು ನನಗೆ. ನಾನು ಜಾಸ್ತಿ ಗುರುಗಳ ಹತ್ರ ಪಾಠ ಹೇಳಿಸ್ಕೊಳ್ಳಿಲ್ಲ, ಯಾಕೆಂದರೆ ಆತನೇ ಅದ್ಭುತವಾದ ಗುರು. ಗುರುಗಳು ಸಿಕ್ಕಲಿಕ್ಕೂ ಅದೃಷ್ಟಪಟ್ಟಿರಬೇಕು ಒಳ್ಳೆ ಗುರುಗಳು ಅಂತ ಹೇಳಿದ್ರು ಆವಾಗಲೇ. ನಾನು ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ. ಅಲ್ಲಿ ಸೇರಿಸಿದ್ರು ನನ್ನ, ನನ್ನ ವಾಯ್ಸ್ ನೋಡಿ ಆತ ಮಾರು ಹೋದರು, ತುಂಬ ಇಷ್ಟ ಆಯಿತು ಅವರಿಗೆ. ಅಲ್ಲಿಂದ ಶುರುವಾದ ಪಾಠ ನಾನು ಮತ್ತೆ ಹಿಂದೆ ನೋಡಲಿಲ್ಲ. ನಾನು ಸಾಧಾರಣ ಒಂದು PUC ಅನ್ಬೇಕಾದ್ರೆ ನನಗೆ ಪ್ಲೇಬ್ಯಾಕ್ ಸಿಂಗಿಂಗ್ ತೊಗೋಬೇಕು ಅಂತ ನನ್ನ ಗುರುಗಳ ಹತ್ರನೇ ನಾನು ಹೇಳಿದೆ. ನಾನು ಲತಾ ಮಂಗೇಶ್ಕರ್ ಸಾಂಗ್, ನನಗೆ ನನ್ನ ಐಡಲ್ ಲತಾ ಮಂಗೇಶ್ಕರ್, ಅವ್ರ ಸಾಂಗ್ಸ್ನ ತುಂಬ ಕೇಳ್ತಾ ಇದ್ದೆ. ತುಂಬ ಕೇಳಿ ಅವರು ವಾಯ್ಸ್ ತೊಗೊಳ್ಳೋ ಟೆಕ್ನಿಕ್ಕು, ಹೈ ರೇಂಜ್ ಹೇಗೆ ಹೋಗ್ತಾರೆ ಇವೆಲ್ಲ ತುಂಬ ತುಂಬ ಇದು ಮಾಡ್ತಾಯಿದ್ದೆ. ಬರೀ ಬೈಗಳ, ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಅಕ್ಕ ಓದೋದು ಇಲ್ಲ ಏನೂ ಇಲ್ಲ, ಬರೀ ಮ್ಯೂಸಿಕ್ ಮ್ಯೂಸಿಕ್ ಅಂತ 3 ಹೊತ್ತು ಬಯಸ್ಕೊತಾ ಇದ್ದೆ. ನಮ್ಮ ಅಮ್ಮನೂ ಬಯಸ್ಕೊತಾ ಇದ್ರು ಎಲ್ಲರ ಹತ್ರ. ಎಲ್ಲಿವರೆಗೂ ಆಯಿತು ಅಂತಂದರೆ ನಾನು ಯಾವಾಗ ಮನೋಹರ್ ವಿ ಮನೋಹರ್ ಸರ್ ಹತ್ರ ನಾನು ನನ್ನ ವಾಯ್ಸ್ ಟೆಸ್ಟಿಗೆ ಅಂತ ಬೆಂಗಳೂರಿಗೆ ಬಂದಾಗ, ಹಂಸಲೇಖ ಮತ್ತು ವಿ ಮನೋಹರ್ ಹತ್ರ,
ಮನೆಯಲ್ಲಿ ನಮ್ಮ ಅಮ್ಮಂಗೆ ಚೀಮಾರಿ ಮಗುನ ಹಾಳು ಮಾಡ್ತಿದ್ದಾಳೆ, ಅದ್ಯಾವುದೋ ಸಂಗೀತ ಅಂತೆ, ಅಲ್ಲೆಲ್ಲೋ ಹೋಗ್ತಾಳಂತೆ, ಪ್ಲೇಬ್ಯಾಕ್ ಸಿಂಗಿಂಗ್ ತಗೋತಾಳಂತೆ, ಎಸ್ ಜಾನಕಿ ಜೊತೆ ಹಾಡ್ತಾಳೆ. ಎಷ್ಟು ಬಯಸ್ಕೊಂಡಿದ್ದಾಳೆ ನಮ್ಮ ಅಮ್ಮ ಅಂದರೆ, ಇವತ್ತಿಗೆ ಐ ಶುಡ್ ಕಾಲು ತೊಳೆದು ನೀರು ಕುಡಿಬೇಕು ಅವಳದು. ಎಲ್ಲ ಬೈಗಳಿಗೆ ಅಡ್ಡ ನಿಂತು, ದೊಡ್ಡ ಗೋಡೆಯಾಗಿ ಆ ಬೈಗಳಾದ ಗೋಡೆಗೆ ಅಡ್ಡ ನಿಂತು, ನೀನು ಹೋಗು ಮಗು, ನೀನು ಮುಂದುವರಿ, ನಿನ್ನ ಕಲೆ ಅಲ್ಲಿದೆ, ನಿನಗಿದೆ ಟ್ಯಾಲೆಂಟು, ನೀನು ಮುಂದುವರಿ, ಅವ್ರು ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನೀನು ಟೆನ್ಷನ್ ಪಡಬೇಡ ಅಂತ ಹೇಳಿ ನನ್ನನ್ನು ಕಳಿಸಿ ಇವತ್ತಿಗೆ ನಾನೇನಿದ್ದೀನಿ. ಆ್ಯಂಡ್ ರೀಸೆಂಟ್ಲಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಟ್ರ್ಯಾಜಿಡಿ ನಡೀತು, ನನ್ನ ಯಜಮಾನರು ತೀರ್ಕೊಂಡ್ರು. ಸೊ ಆ ಒಂದು ಸಂದರ್ಭದಲ್ಲೂ ಸಾಧಾರಣ ಒಂದು 10 ದಿವಸ 12 ದಿವಸ ಖಾಲಿ ಅವರ ಸಂಗೀತ ಅಷ್ಟೇ, ಅವರು ಹಾಡಿದ ಹಾಡುಗಳಷ್ಟೇ ಜೊತೆಗಿಲ್ಲಿ ಇಟ್ಕೊಂಡು ಹತ್ಕೊಂಡು ನೋವು ನಾನು ನುಂಗ್ಕೊಂಡು ಈವಾಗ ನಿಧಾನಕ್ಕೆ ನಾನು ಹೊರಗೆ ಬರ್ತಿದ್ದೀನಿ, ಅದು ಕೂಡ ಮ್ಯೂಸಿಕ್ಕಿಂದಲೇ ನಾನು ಬರ್ತಾ ಇರೋದು. ಸೊ ಸಂಗೀತ ಅನ್ನೋದು ಮಕ್ಕಳಿಗೆ ಗೊತ್ತಿದ್ದರೆ ಯಾವುದೇ ಪ್ರಕಾರ ಆಗಲಿ, ಶಾಸ್ತ್ರೀಯವಾಗಲಿ ಇಲ್ಲ ವೆಸ್ಟರ್ನ್ ಆಗಲಿ, ಯಾವುದೇ ಆಗಲಿ, ಅದು ನಾದವೇ ಕರ್ಕಶ ಅಂತ ನಾವು ಅನ್ಕೋಬೋದು. ಬಟ್ ನಿಜವಾಗ್ಲೂ ಕರೆಕ್ಟಾಗಿ ಯೋಚನೆ ಮಾಡಿ ಕೇಳಿದ್ರೆ ಅದರಲ್ಲೂ ಏನೋ ಒಂದು ಮಾಧುರ್ಯ ಕಾಣುತ್ತೆ. ಯಾಕಂದರೆ ಭೂಮಿ ಮೇಲೆ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಾದ್ರೂ ಮೇಲ್ನವನ ಪರ್ಮಿಷನ್ ಬೇಕೇ ಬೇಕು. ಸೊ ವೆಸ್ಟರ್ನ್ ಮ್ಯೂಸಿಕ್ ಆಗಲಿ ಕರ್ಕಶ ಮ್ಯೂಸಿಕ್ ಆಗಲಿ ಅವ್ನ ಪರ್ಮಿಷನಿಂದನೇ ಬಂದಿರುತ್ತೆ, ಅವನಿಗೂ ಎಲ್ಲೋ ಒಂದು ಪ್ರಾಕಾರ ಹೊಳೆದಿರುತ್ತೆ, ಈ ಥರದೊಂದು ನಡೀಲಿ ಪ್ರಪಂಚದಲ್ಲಿ ಅಂತ ಬಿಟ್ಬಿಟ್ಟಿರ್ತಾನೆ. ಸೊ ಎಲ್ಲವೂ ಸಂಗೀತವೇ, ಆದರೆ ಎಲ್ಲವನ್ನೂ ಕಲಿಯಲಿಕ್ಕೆ ಬುನಾದಿ ಶಾಸ್ತ್ರೀಯ ಸಂಗೀತ ತುಂಬ ಅಗತ್ಯ, ತುಂಬಾ ಅಗತ್ಯ. ಅದು ಕರ್ನಾಟಕ ಆಗ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ಕೂ ಆಗಿರ್ಬೋದು. ಸೊ ಕ್ಲಾಸಿಕಲಿ ಏನು ನಾವು ಬುನಾದಿ ಪಡಿತೀವಿ ಅದರ ಮೇಲೆ ನಾವು ಮತ್ತೆ ಏನು ಗಾಯಕರಾಗಬೇಕು, ಎಂಥ ಗಾಯಕರಾಗಬೇಕು ಅಂತ ನಾವು ಡಿಸೈಡ್ ಮಾಡಿ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಬಂದರೆ ಅತ್ಯಂತ ಉತ್ತಮವಾದ ಗಾಯಕರಾಗ್ಬೋದು. ಆ್ಯಂಡ್ ಎಸ್ಪೆಷಲಿ ಇವಾಗ ಸರಳ ವರಸೆ ಜಂಟಿ ವರಸೆ ಅಂತ ನಮಗೆ ಕರ್ನಾಟಕ ಕ್ಲಾಸಿಕಲಲ್ಲಿ ಏನು ಹೇಳ್ಕೊಡ್ತಾರೆ, ಗೀತೆ ವರ್ಣ ಇವೆಲ್ಲ ಏನು ಹೇಳ್ಕೊಡ್ತಾರೆ, ಇದು ಅವತ್ತು ಕಲ್ತು ಬಿಟ್ಟು ನಾನು ಪರೀಕ್ಷೆ ಕಟ್ಟಿದ್ರೆ ಮುಗಿದೋಯ್ತು ಅಂತ ಅಂದ್ಕೊಳ್ತೀವಿ, ಅದಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸರಳ ಜಂಟಿ ಅಲಂಕಾರ ಇದು ನಿರಂತರ ಅಭ್ಯಾಸಕ್ಕೆ ಇರುವಂಥ ಒಂದು ಪ್ರಾಕಾರಗಳು. ವಾಯ್ಸ್ ಕಲ್ಚರ್ಗೋಸ್ಕರ ಡೈಲಿ ಇವತ್ತಿಗೂ ಒಂದ ಸರಳ ವರ್ಸೆ ಇಲ್ಲ ಜಂಟಿ ವರ್ಸೆ ಇಲ್ಲ ಯಾವುದಾದ್ರು ಅಲಂಕಾರ ತಗೊಂಡು ಆಲಾಪನೆ ಹಮ್ಮಿಂಗು ಆಮೇಲೆ ವಿದ್ ಸ್ವರ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಮಾರ್ನಿಂಗ್. ಆವಾಗ ವಾಯ್ಸ್ ಒಳ್ಳೆ ವಾರ್ಮಪ್ ಆಗಿರುತ್ತೆ. ಯು ಕ್ಯಾನ್ ಟೇಕ್ ಸಿಂಗಿಂಗ್ ಆ್ಯಸ್ ಪ್ರೊಫೆಷನ್ ವೆನ್ ಯು ಟ್ರೈನ್ ಅಪ್ ಯುವರ್ ವಾಯ್ಸ್ ಆನ್ ದಿಸ್ ವೇ. ಎವ್ರಿ ಡೇ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿರಬೇಕು. ಆಹಾರ ಪಥ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗೊತ್ತೇ ಇರುತ್ತೆ ಎಲ್ರಿಗೂ, ಕೋಲ್ಡ್ ಆಗಿರೋದು, ಫ್ರಿಜ್ ರೆಫ್ರಿಜರೇಟೆಡ್ ಐಟಮ್ ಜಾಸ್ತಿ ತಿಂದರೆ ವಾಯ್ಸ್ ಕೆಟ್ಟೋಗುತ್ತೆ ಅನ್ನೋದು ಸ್ವಾಭಾವಿಕ, ಎಲ್ರಿಗೂ ಗೊತ್ತಿರುತ್ತೆ. ಬಿಸಿಯಾದ ಒಂದು ಕಾಫಿನೋ ಬಿಸಿನೀರೋ ಟೀಯೋ ಬಿಸಿಯಾದ ಒಂದು ಏನೇ ತೊಗೊಂಡ್ರೂ ಫುಡ್ಡು ವಾಯ್ಸ್ ಖಂಡಿತ ಹಾಳಾಗಲ್ಲ. ಸೊ ಡೈಲಿ ಮಾರ್ನಿಂಗ್ ಎದ್ದು ನಿಮ್ಮ ನಿಮ್ಮ ಶ್ರುತಿ ಏನಿರುತ್ತೆ, ಕಂಫರ್ಟ್ ಶ್ರುತಿ ಏನಿರುತ್ತೆ, ಅದರಲ್ಲಿ 24 ಅಥವಾ 48 ಓಂಕಾರಾಸ್ ಹಾಡಿ. 24 ಅಂದರೆ ಅರ್ಧ ಮಂಡಲ, 48 ಅಂದರೆ ಒಂದು ಮಂಡಲ. ಸೊ 48 ಓಂಕಾರಗಳನ್ನ ನಿರಂತರವಾಗಿ ಡೈಲಿ ಅಭ್ಯಾಸ ಮಾಡಿ ವಾಯ್ಸ್ ತುಂಬಾ ಚೆನ್ನಾಗಿರುತ್ತೆ, ವೆರಿ ಮೆಲೋಡಿಯಸ್ ಆಗಿರುತ್ತೆ. ಆಮೇಲೆ ನಿಮ್ಮ ಇಡೀ ದೇಹ ಅಷ್ಟು ಹಗುರಾಗಿರುತ್ತೆ, ಇಡೀ ದಿನದ ಕೊನೆಯ ಅಂಚಿನವರೆಗೂ ಅತ್ಯದ್ಭುತವಾದ ಉತ್ಸಾಹದ ರೀತಿಯಲ್ಲಿ ನೀವು ಕೆಲಸನೂ ಮಾಡ್ಬೋದು. ಸೊ ದಿಸ್ ಇಸ್ ದ ಟಿಪ್ಸ್ ವಾಟ್ ಐ ಗಿವ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಟು ಗೈಡ್ ದೆಮ್ ಇನ್ ದಟ್ ವೇ. ಸೊ ಇದಕ್ಕಿಂತ ಜಾಸ್ತಿ ನನಗೇನು ಮಾತಾಡಬೇಕು, ನಾನು ಮಾತಾಡೋಕ್ಕೆ ಬರಲ್ಲ, ಐ ಡೋಂಟ್ ನೋ ವಾಟ್ ಟು ಟಾಕ್. ನಿಜವಾಗ್ಲೂ ಮಕ್ಕಳನ್ನ ಈ ಥರ ಇಂಥ ಮೇಧಾವಿ ಚಿನ್ಮಯ ಸರ್, ಹಿ ಈಸ್ ಅ ಗ್ರೇಟ್ ಪರ್ಸನ್. ರೀಸೆಂಟ್ಲಿ ನನ್ನ ಗಂಡನ ಸಲುವಾಗಿ ಅಂದರೆ ಗಂಡನ ಹೆಸರಿನಲ್ಲಿ ಒಬ್ಬ ಗಾಯಕನಿಗೆ ಅವಾರ್ಡ್ ಕೊಡಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಐ ಗಾಟ್ ದ ರೈಟ್ ಪರ್ಸನ್, ದಟ್ ಇಸ್ ಚಿನ್ಮಯ ಸರ್. ಸೊ ರೀಸೆಂಟಾಗಿ ಎಲ್ ಎನ್ ಶಾಸ್ತ್ರಿ ಪ್ಲೇಬ್ಯಾಕ್ ಸಿಂಗಿಂಗ್ ಅವಾರ್ಡ್ ಅಂತ ಚಿನ್ಮಯ ಸರ್ಗೆ ನಾವು ಕೊಟ್ಟು ಸಣ್ಣ ರೀತಿಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡು ಸನ್ಮಾನ ಮಾಡಿದ್ವಿ. ಆ್ಯಂಡ್ ಅವರ ಒಂದು ಸಾಧನೆಗೆ ಅದೊಂದು ಸಣ್ಣ ಒಂದು ಹುಲ್ಕಡ್ಡಿಯಷ್ಟು ಅಷ್ಟೇ, ಬಟ್ ಅವರ ಸಾಧನೆ ತುಂಬ ದೊಡ್ಡದಿದೆ. ಅಂಥ ಗುರುಗಳ ಹತ್ರ ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀರಿ ಅಂತ ಅಂದಾಗ ನಿಜವಾಗ್ಲೂ ಸಂತೋಷವಾಗುತ್ತೆ. ನಿಮ್ಮ ಮಕ್ಕಳು ಅದೃಷ್ಟ ಮಾಡಿದ್ದಾರೆ, ನೀವು ಅದೃಷ್ಟ ಮಾಡಿದ್ದೀರ. ಸೊ ಆದಷ್ಟು ಸಂಗೀತವನ್ನು ದಯವಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಬೇಡಿ. SSLC ಬಂತು, ಸೆಕೆಂಡ್ PUC ಬಂತು ಅಂತ ನಿಲ್ಲಿಸ್ಲಿಕ್ಕೆ ಮಾತ್ರ ಹೋಗಬೇಡಿ ಪ್ಲೀಸ್. ಅವ್ರು ಕಂಟಿನ್ಯೂ ಮಾಡಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.